Mushroom is good for health, and we can eat. It is good taste also. 10 to 15 days ಆದಮೇಲೆ ಒಂದು ಬ್ಯಾಗಿಂದ ಅಟ್ ಎ ಟೈಮ್ 200 grams ಸಿಗುತ್ತೆ. ಆ ಥರ 3 times ಹಾರ್ವೆಸ್ಟ್ ಮಾಡ್ಬೋದು. ಮೇನ್ಲಿ ಮಶ್ರೂಮ್ಗೆ ಇನ್ಸೆಕ್ಟ್ಸ್ ಹೋಯಿತು ಅಂತಂದ್ರೆ ಅದು ಮಶ್ರೂಮ್ ಸ್ಪೈಡ್ ಆಗುತ್ತೆ. ಅದಕ್ಕೋಸ್ಕರ ಇದು ಇನ್ಸೆಕ್ಟ್ ಪ್ರೂಫ್ ಮಾಡಿದ್ದೀವಿ. ತರಬೇತಿ ತೊಗೋಬೇಕಾಗುತ್ತೆ. ನಮ್ಮಲ್ಲಿ ತರಬೇತಿ ಇದೆ, ಮಶ್ರೂಮ್ ಟ್ರೈನಿಂಗ್ ಅಂತ ಇದೆ. ಯಾವ ಥರ ಮಾಡಿದ್ರೆ ಜನಗಳಿಗೆ ಅನುಕೂಲ ಆಗುತ್ತೆ, ಯಾವ ಥರ ಮೊಬೈಲ್ ಸ್ಟ್ರಕ್ಚರ್ ಮಾಡಬೇಕು ನಾವು, ಅದನ್ನೆಲ್ಲ ಸ್ಟಡಿ ಮಾಡಿಬಿಟ್ಟು ಲೋ ಕಾಸ್ಟಲ್ಲೂ ಇರಬೇಕು, ಕಮ್ಮಿ ಖರ್ಚಲ್ಲಿ ಇರಬೇಕು, ಆಮೇಲೆ ರೈತರಿಗೆ ಕಷ್ಟನೂ ಆಗಬಾರ್ದು ಮೇಂಟೆನೆನ್ಸ್ ಮಾಡೋದಕ್ಕೆ. ಅದೆಲ್ಲ ಸ್ಟಡಿ ಮಾಡಿ ಒಂದು 6 months ತೊಗೊಂಡು ಇದನ್ನು ಡೆವಲಪ್ ಮಾಡಿದ್ದೀವಿ. ಸೋಲಾರ್ ಯೂಸ್ ಮಾಡಿದ್ರೆ ನೀವು ಸ್ಪ್ರೇ ಮಾಡೋದು ಬೇಗ, ನಿಮಗೇನು ಅರ್ಜೆಂಟ್ ಬೇರೆ ವರ್ಕ್ ಇರುತ್ತೆ, ಎಲ್ಲೋ ಇದನ್ನೊಂದು ಹಾಬಿ ಥರ ಮಾಡ್ಕೊಂಬಿಟ್ಟು ನೀವು ಹೊರಗಡೆ ಕೆಲಸ ಮಾಡ್ಕೊಂಬರ್ಬೋದು. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಅಣಬೆ ಕೃಷಿಗೆ ಎಷ್ಟು ಡಿಮಾಂಡ್ ಇದೆ ಅನ್ನೋದು ಪ್ರತಿಯೊಬ್ಬ ರೈತನಿಗೂ ಗೊತ್ತಾಗಿರುವಂತಹ ವಿಚಾರ. ಯಾಕಂದ್ರೆ ಮನೆಯಲ್ಲೇ ಕೂತು ಈ ಕೃಷಿಯನ್ನ ಆರಂಭಿಸಿದ್ದಾರೆ, ಒಂದು ಪುಟ್ಟ ಒಂದು ಸೆಟಪ್ ಮಾಡಿಕೊಂಡು ಅಣಬೆ ಕೃಷಿಯನ್ನ ಮಾಡ್ತಿದ್ದಾರೆ. ಸೊ ನಾನಿವತ್ತು ನಿಮ್ಗೆ ಕಂಪ್ಲೀಟ್ ಸೋಲಾರ್ ಮೂಲಕ ಯಾವ ರೀತಿಯಾಗಿ ಅಣಬೆ ಕೃಷಿಯನ್ನ ಮಾಡಬೇಕು, ಸೊ ಅದಕ್ಕೆ ಯಾವ ರೀತಿಯಾಗಿ ಸೆಟಪ್ ಮಾಡ್ಕೊಳ್ಬೇಕು, ಏನೆಲ್ಲ ಎಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ, ಇದನ್ನ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ, ಸೊ ಹೇಗೆ ಯೂಸ್ ಮಾಡಬೇಕು, ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ದಯಾನಂದ್ ಅವ್ರು ಕೊಡ್ತಾರೆ. ಸೊ ಬನ್ನಿ, ಅವರನ್ನ ಮೊದಲನೇದಾಗಿ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ಸರ್, ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಸರ್, ಶೂಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೋಸ್ಕರ. ಸರ್, ಈಗ ಇತ್ತೀಚೆಗೆ ನಾವು ನೋಡೋದಾದ್ರೆ ಕೃಷಿಕರೆಲ್ಲ ಮನೆಯಲ್ಲೇ ಕೂತು ಒಂದು ಅಣಬೆ ಕೃಷಿಯನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಯಾಕಂದ್ರೆ ಕಡಿಮೆ ಜಾಗದಲ್ಲಿ ಒಂದು ಸ್ಮಾಲ್ ಸ್ಕೇಲ್ ಅಲ್ಲಿ ನಾವು ಕೃಷಿ ಮಾಡಬಹುದು ಅಂತ ಎಲ್ರಿಗೂ ಗೊತ್ತಾಗಿರುವಂತ ವಿಚಾರ. ಸೊ ನಾನು ಹೇಳಿದೆ ಸ್ಟಾರ್ಟಿಂಗ್ ಅಲ್ಲಿ, ಸೋಲಾರ್ ಮೂಲಕ ನಾವು ಅಣಬೆ ಕೃಷಿಯನ್ನ ಮಾಡಬಹುದು, ಅದಕ್ಕೋಸ್ಕರ ಒಂದು ಟೆಕ್ನಾಲಜಿಯನ್ನ ಕಂಡು ಹುಡುಕಿದ್ದಾರೆ ಅಂತ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಕೊಡ್ಬೋದಾ ಸರ್? ಏನಿದು ಸ್ಪೆಷಾಲಿಟಿ, ಯಾಕಂದ್ರೆ ಹೊಸ ಸಬ್ಜೆಕ್ಟ್ ಕೂಡ ಹೌದು ಇದು. ಸೊ ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಈಗ ಏನಾಗಿದೆ ಅಂದರೆ, ಸಿಟಿನಲ್ಲಿ ಜಾಗಗಳು ಇರಲ್ಲ ಬೆಳೆಯೋದಕ್ಕೆ. ಈ ಮನೆ ಕೆಳಗಡೆ ಒಂದು ಪೋರ್ಟಿಕೋ ಒಂದು ಸ್ವಲ್ಪ ಜಾಗ ಮಾಡಿಕೊಂಡಿರ್ತಾರೆ, ಅಲ್ಲಿ ಅವ್ರಿಗೆ ಏನು ಐಡಿಯಾ ಮಾಡಬೇಕು ಅನ್ನೋದು ಸ್ವಲ್ಪ ಇದಿರಲ್ಲ. ಆ ಟೈಮಲ್ಲಿ ಕೆಲವ್ರಿಗೆ ಈಗ ಜನಗಳಿಗೆ ಮಶ್ರೂಮ್ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ಮಶ್ರೂಮ್ ಈಸ್ ಗುಡ್ ಫಾರ್ ಹೆಲ್ತ್ ಆ್ಯಂಡ್ ವಿ ಕೆನ್ ಈಟ್, ಇಟ್ ಈಸ್ ಗುಡ್ ಟೇಸ್ಟ್ ಆಲ್ಸೋ ಅಂತೇಳಿ. ಆ ಟೈಮಲ್ಲಿ ನಾವು ಇದೊಂದು ಇದನ್ನು ತಯಾರಿಸಿದ್ದೀವಿ, ಅಣಬೆ ಬೆಳೆಯುವ ಘಟಕ ಅಂತಲೇ. ಇದು ನಿಮಗೆ ಒಂದು 5 ಫೀಟರ್ ಮಾಡ್ಬೋದು, 10 ಫೀಟರು ನೀವು ಜಾಗ ಸ್ಪೇಸಿಂಗ್ ಆ ಇದರಲ್ಲೂ ನೀವು ಕುಂಡಿಸ್ಬೋದು ಇದನ್ನ. ಈಗ ನೀವು ನೋಡ್ತಾ ಇರೋದು ಬಂದು ಒಂದು 60 ಬ್ಯಾಗ್ ಇಡಿಸೋ ಅಂಥ ಒಂದು ಚೇಂಬರ್, ಇದರಲ್ಲಿ 60 ಬ್ಯಾಗ್ಸ್. ಈ ಬ್ಯಾಗ್ಸು ಮಶ್ರೂಮ್ ಸೀಡ್ಸ್ ಬ್ಯಾಗು ನಮ್ಮಲ್ಲೇ ಸಿಗುತ್ತೆ. ಇದನ್ನು ನೀವು ತೊಗೊಂಬಂದು ಇದರಲ್ಲಿ ನೇತಾಕ್ಬಿಟ್ಟು ಸೋಲಾರ್ ಪ್ಯಾನಲ್ ಕುಂಡಿಸಿದ್ದೀವಿ ಮೇಲುಗಡೆ. ಸೋಲಾರ್ ಏನಕ್ಕೆ ನಾವು ಕುಂಡಿಸಿದ್ದೀವಿ ಅಂತಂದರೆ, ನೀರು ಒಳಗಡೆ ಸ್ಪ್ರೇ ಮಾಡೋದಕ್ಕೆ, ಸೊ ದಟ್ ಮಶ್ರೂಮು ಯಾವಾಗಲೂ ತಾಜವಾಗಿರಲಿ ಅಂತ ಹೇಳಿ ನಾವು ಕುಂಡಿಸಿದ್ದೀವಿ. ಆಮೇಲೆ ಇದರ ನಿಮಗೆ ಒಂದು ಹೀಡ್ ಶುರುವಾಗೋದು 1 ವೀಕ್ ಆದಮೇಲೆ, 10 to 15 days ಆದಮೇಲೆ ಒಂದು ಬ್ಯಾಗಿಂದ ಅಟ್ ಎ ಟೈಮ್ 200 grams ಸಿಗುತ್ತೆ. ಆ ಥರ 3 times ಹಾರ್ವೆಸ್ಟ್ ಮಾಡ್ಬೋದು. ಅಂದರೆ ಒಂದು ಬ್ಯಾಗಿಂದ ಒಂದು 500 to 600 grams ಹಾರ್ವೆಸ್ಟ್ ಮಾಡ್ಬೋದು. ಈ 60 ಬ್ಯಾಗ್ಸ್ ನಿಮಗೆ ಒಂದು 10 to 12 kg ಮಶ್ರೂಮ್ ಬರುತ್ತೆ. ಸ್ವಂತಕ್ಕೆ ಉಪಯೋಗಿಸ್ಕೊಂಡು ಮಿಕ್ಕಿದನ್ನು ಮಾರಾಟ ಮಾಡಬಹುದು, ಅದು ಅವ್ರಿಗೆ ಇಚ್ಛೆ ಬಿಟ್ಟಿದ್ದು. ಇದು ಈ ಸ್ಟ್ರಕ್ಷರ್ ನೀವು ನೋಡ್ತಾ ಇರೋದು ಬಂದು ನಿಮಗೆ ನಿಯರ್ಲಿ 1 ಲಕ್ಷ ಬಿಡುತ್ತೆ. ಯಾಕಂದರೆ ಸೋಲಾರ್ ಕುಂಡಿಸಿದ್ದೀವಿ, UPS ಇದೆ, ಪ್ಯಾನಲ್ಸ್ ಇದೆ, ಬ್ಯಾಟ್ರಿ ಇದೆ, ಅದೆಲ್ಲ ಇದೆ. ನಿಮ್ಗೆ ಅದೇನು ಬೇಡ, ನಮಗೆ ಇನ್ನೂ ಕಮ್ಮಿ ದುಡ್ಡು ಇರಬೇಕು, ಅಷ್ಟು ದುಡ್ಡು ನಾವು ಸ್ಪೆಂಡ್ ಮಾಡೋಕ್ಕಾಗಲ್ಲ ಅಂತಂದರೆ ಸೋಲಾರ್ ಎಲ್ಲ ತೆಗೆದಾಕ್ಬಿಡಿ, ಏನು ಬೇಡ. ಜಸ್ಟ್ ಒಂದು ಫ್ರೇಮ್ ಸ್ಟ್ರಕ್ಚರ್ ಮಾಡಿ, ಒಂದು ಈ ಥರ ಗನ್ನಿ ಬ್ಯಾಗ್ ಹಾಕ್ಬಿಡಿ, ಈ ಥರ ಒಂದು ಬ್ಯಾಗ್. ಇದು ಏನಕ್ಕೆ ಸೊಳ್ಳೆ ಪರದ ಹಾಕಿದ್ದೀವಿ ಅಂದರೆ ಇನ್ಸೆಕ್ಟ್ಸ್ ಹೋಗ್ಬಾರ್ದು ಒಳಗಡೆ. ಮೇನ್ಲಿ ಮಶ್ರೂಮ್ಗೆ ಇನ್ಸೆಕ್ಟ್ಸ್ ಹೋಯಿತು ಅಂತಂದರೆ ಅದು ಮಶ್ರೂಮ್ ಸ್ಪೈಡ್ ಆಗುತ್ತೆ. ಅದಕ್ಕೋಸ್ಕರ ಇದು ಇನ್ಸೆಕ್ಟ್ ಪ್ರೂಫ್ ಮಾಡಿದ್ದೀವಿ. ಈ ಗನ್ನಿ ಬ್ಯಾಗ್ ಹಾಕಿ ನೀರು ಚುಮ್ಕಿಸ್ತಾಯಿದ್ರೆ ಸಾಕಾಗುತ್ತೆ, ನಮಗೆ ಮಶ್ರೂಮ್ ಬಂದ್ಬಿಡುತ್ತೆ. ಎವ್ರಿ 1/2 hour ಆರ್ 1 hour ನೀವು ನೀರು ಸ್ಪ್ರೇ ಮಾಡಬೇಕು. ಓಕೆ ಸರ್, ಇನ್ನು ಟೆಂಪ್ರೇಚರ್ ವಿಷಯಕ್ಕೆ ಬಂದರೆ ಹೆಂಗೆ ಮೇಂಟೈನ್ ಮಾಡೋದು? ಟೆಂಪ್ರೇಚರ್ ಬಂತು ಅಂತಂದರೆ, ಈ ನಾವು ಗೋಣಿಚೀಲ ಯಾಕೆ ಹಾಕಿದ್ದೀವಿ ಅಂತಂದರೆ, ಈ ಗೋಣಿಚೀಲ ಹಾಕಿಬಿಟ್ಟು ನೀರು ನೆನೆಸ್ಬೇಕು. ನೀರನ್ನು ನೆನೆಸಿದಾಗ ಆಚೆಗಡೆಯಿಂದ ಬರೋ ಗಾಳಿ ಒಳಗಡೆ ಬರಬೇಕು ಅಂದಾಗ ಆಚೆಗಡೆ ಇರೋ ಹೀಟು ಒಳಗೆ ಹೋಗ್ಬೇಕಾದ್ರೆ ತಣ್ಣಗಾಗಿ ಹೋಗುತ್ತೆ. ಸೊ ದಟ್ ಇನ್ಸೈಡ್ ಟೆಂಪ್ರೇಚರ್ಗೂ ಔಟ್ಸೈಡ್ ಟೆಂಪ್ರೇಚರ್ಗೂ 4-5 ಡಿಗ್ರಿ ವೇರಿ ಆಗುತ್ತೆ. ಅಷ್ಟು ಎನಫ್ ಮಶ್ರೂಮ್ ಬೆಳೆಯೋದಕ್ಕೆ, ಅಷ್ಟು ಉಷ್ಣಾಂಶ, ಅಷ್ಟು ಹ್ಯುಮಿಡಿಟಿ ಸಾಕಾಗುತ್ತೆ. ಅದಕ್ಕೋಸ್ಕರ ನಾವು ಗೋಣಿಚೀಲ ಹಾಕಿದ್ದೀವಿ. ಸರ್, ಈಗ ನಮಗೆ ಒಂದು ಲಾರ್ಜ್ ಸ್ಕೇಲಲ್ಲಿ ನಾವು ಮಾಡಬೇಕು ಅಂತ ಇದ್ರೆ, ಈಗ ನೀವು ಇದು ತೋರಿಸಿದ್ರೆ 60 ಬ್ಯಾಗ್ಸ್ ಇದ್ರಲ್ಲಿ ಆಗುತ್ತೆ ಅಂತ. ಸೊ ನಮ್ಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೇಕು ಅಂದರೆ ಅದು ಕೂಡ ಅವೈಲೇಬಲ್ ಇದೆಯಾ? ಹೆಂಗೆ ಅವೈಲೇಬಲ್ ಇದೆ, ಬಟ್ ಅದು ನೀವು ಏಕದಮ್ ನೀವು ಲಾರ್ಜ್ ಸ್ಕೇಲಲ್ಲಿ ಮಾಡೋದಕ್ಕೆ ಆಗಲ್ಲ. ಯಾಕೆಂದರೆ ನಿಮಗೆ ತರಬೇತಿ ತೊಗೋಬೇಕಾಗುತ್ತೆ. ನಮ್ಮಲ್ಲಿ ತರಬೇತಿ ಇದೆ, ಮಶ್ರೂಮ್ ಟ್ರೈನಿಂಗ್ ಅಂತ ಇದೆ. ವರ್ಷಕ್ಕೆ 2 ಟ್ರೈನಿಂಗ್ ನಡೆಯುತ್ತೆ. ಅದು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಬಿಟ್ಟು ನೀವು ಟ್ರೈನಿಂಗ್ ತೊಗೊಂಡು ನೀವು ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ನೀವು ಲಾರ್ಜ್ ಸ್ಕೇಲಲ್ಲಿ ಮಾಡಬೇಕು ಅಂದರೆ ನಿಮ್ಗೆ ಅಷ್ಟೇ ಮಾರ್ಕೆಟಿಂಗ್ ಬೇಕು.
ಮಾರ್ಕೆಟಿಂಗ್ ನೋಡ್ಕೋಬೇಕು ಅಂದರೆ ಅದನ್ನು ನೀವೆಲ್ಲ ಒಂದು ಸೆಟಪ್ ಮಾಡ್ಕೋಬೇಕು, ಒಂದು ಸರ್ಕಲ್ ಥರ ಮಾಡಿಕೊಂಡು ನಾವು ಇಷ್ಟು ಬೆಳಿತೀವಿ ಇಷ್ಟು ಕೊಡ್ತೀವಿ ಅಂತ, ಅದೆಲ್ಲ ನೀವು ಒಂದು ಟ್ರೈನಿಂಗ್ ತಗೊಂಡ್ರೆ ನೀವು ಮಾಡ್ಬೋದು. ಓಕೆ ಸರ್, ಈಗ ನಾನು ನೋಡ್ತಾ ಇದ್ದೆ ಇದು ಸೆಟಪ್ ಮಾಡಬೇಕು ಅಂದರೆ ನಮ್ಮಿಂದ ಸಾಧ್ಯ ಇಲ್ಲ, ಯಾಕಂದರೆ ಅದ್ರ ಬಗ್ಗೆ ನಾಲೆಜ್ ಇರೋರು ಮಾತ್ರ ಈಗ ತಗೊಂಡು ಹೋಗಿ ಸೆಟಪ್ ಮಾಡ್ಬೋದು. ಇನ್ ಕೇಸ್ ಈಗ ನಾವು ಆರ್ಡರ್ ಕೊಡ್ತೀವಿ ಅಂತಂದರೆ ನಮ್ಮ ಕೈಗೆ ಯಾವಾಗ ಸಿಗುತ್ತೆ, ಸೊ ಆ ಆರ್ಡರ್ ವಿಷಯಕ್ಕೆ ಬಂದರೆ ಹೆಂಗೆ? ಇದು ನೀವೇನು ನೋಡಿದ್ರಾ, ಇದು ನಮ್ಮದು ಪ್ಯೂರ್ಲಿ ನಮ್ಮ ಏಚನ್ನಲ್ಲಿ ಮಶ್ರೂಮ್ ಡಿವಿಷನ್ನಲ್ಲಿ ನಾವು ಮಾಡಿರೋ ಟೆಕ್ನಾಲಜಿ. ಇದು ನಾವು ಒಂದು ಸ್ಟ್ರಕ್ಚರ್ ಮಾಡಿದ್ಮೇಲೆ ನಾವು ಕಂಪ್ಲೀಟ್ ತರೋ ಸ್ಟಡಿ ಮಾಡ್ತೀವಿ, ಅದರಲ್ಲಿ ಏನು ಡ್ರಾಬ್ಯಾಕ್ಸ್ ಇದೆ, ಏನೇನು ಪ್ರಾಬ್ಲಮ್ಸ್ ಇದೆ ಎಲ್ಲ ಕಂಡುಹಿಡಿದಾದ್ಮೇಲೆ ನಾವು ಹೊರಗಡೆಯವ್ರಿಗೆ ಆಥರೈಸ್ಡ್ ಮ್ಯಾನುಫ್ಯಾಕ್ಚರರ್ಸ್ಗೆ ಕೊಡ್ತೀವಿ. ಫರ್ಮ್ ನಮ್ಮಲ್ಲಿ MOU ಅಂತ ಏನು ಮಾಡಿಸ್ಕೊಂಡಿರ್ತೀವಿ ಅವ್ರಿಗೆ ಕೊಡ್ತೀವಿ, ಅವ್ರ ಮುಖಾಂತರ ನೀವು ಮಾಡಿಸ್ಕೋಬೋದು. ಈ ಸ್ಟ್ರಕ್ಚರ್ಸ್ ನಿಮ್ಗೆ ಯಾವ್ದು ಥರ ರಿಕ್ವೈರ್ಮೆಂಟ್ಸ್ ಇದೆ ಅದು ಹೇಳಿದ್ರೆ ಅವ್ರು ಮಾಡಿಕೊಡ್ತಾರೆ, ಎಲ್ಲ ಡಿಸೈನ್ ಎಲ್ಲ ನಮ್ಮದೇ ಇರುತ್ತೆ. ಸರ್, ಇನ್ ಕೇಸ್ ಆದರೂ ಏನಾದರೂ ಸಮಸ್ಯೆ ಆಯಿತು, ಈಗ ಫಾರ್ ಎಕ್ಸಾಂಪಲ್ ನಾವು ಸೋಲಾರ್ ಯೂಸ್ ಮಾಡ್ತೀವಿ ಅಂತಂದರೆ ಏನೋ ಒಂದು ಸಮಸ್ಯೆ ಆಯಿತು ಅಂತಂದರೆ ಮತ್ತೆ ಏನಾದರೂ ಅವರೇ ಮಾಡಿಕೊಡ್ತಾರೆ? ಎಸ್, 1 ಇಯರ್ ವಾರಂಟಿ ಪೀರಿಯಡ್ ಇರುತ್ತೆ, ಪ್ಯಾನಲ್ಸ್ ಬಗ್ಗೆ ವ್ಯಾರಂಟಿ ಇರುತ್ತೆ, ಬ್ಯಾಟ್ರಿ ಬಗ್ಗೆ ವ್ಯಾರಂಟಿ ಇರುತ್ತೆ, ಯು ಪಿ ಎಸ್ ಬಗ್ಗೆ ವ್ಯಾರಂಟಿ ಇರುತ್ತೆ, ಅದರಲ್ಲಿ ನಿಮಗೆ ರಿಪ್ಲೇಸ್ ಮಾಡಿಕೊಡುತ್ತೆ. ಅವ್ರದ್ದು ಡಿಪೆಂಡ್ ಅಪಾನ್ ದ ಫರ್ಮ್, ಅವು ನೀವು ಯಾವ ಥರ ಅವ್ರ ಹತ್ರ ಮಾಡಿಸ್ಕೊಂಡಿರ್ತೀರ, ಯಾವ ಥರ ನೀವು ಮಾತಾಡಿರ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಸರ್, ರಿಸರ್ಚ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಳ್ತು ಸರ್? ಯಾಕಂದರೆ ನಾವು ನಾರ್ಮಲ್ ಆಗಿ ಮನೇಲಿ ಮಾಡ್ತೀವಿ ಅಂತಂದರೆ ಈ ಥರ ಒಂದು ಸೆಟಪ್ ಮಾಡ್ಕೋತೀವಿ, ಗೋಣಿ ಚೀಲ ಆಗಿರ್ಬೋದು, ಸೊ ಹೆಂಗೆ ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕು, ಸಣ್ಣ ಒಂದು ರೂಮಲ್ಲಿ ಮಾಡ್ತೀವಿ, ಸೊ ಇದಕ್ಕೆ ರಿಸರ್ಚ್ ಹೆಂಗೆ ಮಾಡಿದ್ರಿ ಸರ್? ಇದು ನಾವು ಒಂದೇ ಸರಿ ರಿಸರ್ಚ್ ಆಗಲ್ಲ, ಇದು ಒಂದು ವಾರ ಒಂದು ತಿಂಗಳಿಗೆ ಆಗುವಂಥದ್ದಲ್ಲ, ಇದಕ್ಕೆ ಒಂದು ನಿಯರ್ಲಿ ಒಂದು 6 ಮಂತ್ ಟು 2 ಇಯರ್ಸ್ ಟುಗೆದರ್ ನಾವು ತಗೋತೀವಿ. ಇದು ನಾವು ಮಾಡಬೇಕು ಅಂದರೆ ಒಂದು 6 ಮಂತ್ಸ್ ಮೇಲೆ ನಾವು ಸ್ಟಡಿ ಮಾಡಿದ್ದೀವಿ, ಯಾವ ಥರ ಮಾಡಿದ್ರೆ ಜನಗಳಿಗೆ ಅನುಕೂಲ ಆಗುತ್ತೆ, ಯಾವ ಥರ ಮೊಬೈಲ್ ಸ್ಟ್ರಕ್ಚರ್ ಮಾಡಬೇಕು ನಾವು, ಅದನ್ನೆಲ್ಲ ಸ್ಟಡಿ ಮಾಡಿಬಿಟ್ಟು ಇನ್ಸೆಕ್ಟ್ಸ್ ಪ್ರೂಫ್ಗೆ ಯಾವ ಥರ ಮಾಡಬೇಕು, ನೀರು ಹ್ಯುಮಿಡಿಟಿ ಹೆಂಗೆ ಕಂಟ್ರೋಲ್ ಮಾಡಬೇಕು, ಇದಕ್ಕೆ ಲೋ ಕಾಸ್ಟಲ್ಲೂ ಇರಬೇಕು, ಕಮ್ಮಿ ಖರ್ಚಲ್ಲಿ ಇರಬೇಕು, ಆಮೇಲೆ ರೈತರಿಗೆ ಕಷ್ಟನೂ ಆಗಬಾರ್ದು ಮೇಂಟೆನೆನ್ಸ್ ಮಾಡೋದಕ್ಕೆ, ಅದೆಲ್ಲ ಸ್ಟಡಿ ಮಾಡಿ ಒಂದು 6 ಮಂತ್ಸ್ ತೊಗೊಂಡು ಇದನ್ನು ಡೆವಲಪ್ ಮಾಡಿದ್ದೀವಿ. ಓಕೆ ಸರ್, ಈಗ ಕಂಪ್ಲೀಟ್ ಈ ಸೋಲಾರ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ರೈತ ಮಶ್ರೂಮ್ ಫಾರ್ಮಿಂಗ್ ಮಾಡೋದಕ್ಕೂ ಮನೆಯಲ್ಲಿ ಒಂದು ಚಿಕ್ಕದಾಗಿ ನಾನೇನೋ ಒಂದು ಸೆಟಪ್ ಮಾಡಿಕೊಂಡು ಮಾಡ್ತೀನಿ ಅಂತಂದರೆ ಏನು ಡಿಫ್ರೆನ್ಸ್ ಇದೆ ಸರ್, ಏನು ಇದರಿಂದ ಯೂಸ್ಫುಲ್ ಇದೆ ಅಂತ ಹೇಳ್ಬೋದು ಆ ಸ್ಪೆಷಾಲಿಟಿ ಬಗ್ಗೆ? ಸೋಲಾರ್ ಯೂಸ್ ಮಾಡಿದ್ರೆ ನೀವು ಸ್ಪ್ರೇ ಮಾಡೋದ್ಬೇಕು, ನಿಮಗೇನು ಅರ್ಜೆಂಟ್ ಬೇರೆ ವರ್ಕ್ ಇರುತ್ತೆ, ಎಲ್ಲೋ ಇದನ್ನೊಂದು ಹಾಬಿ ಥರ ಮಾಡ್ಕೊಂಬಿಟ್ಟು ನೀವು ಹೊರಗಡೆ ಕೆಲಸ ಮಾಡ್ಕೊಂಬರ್ಬೋದು, ಒಂದು ಟೈಮರ್ ಸೆಟ್ ಮಾಡಿಕೊಟ್ಬಿಟ್ರೆ ಆ ಟೈಮಿಗೆ ಕರೆಕ್ಟಾಗಿ ನಿಮ್ಗೆ ಹೊರಗಡೆ ನೀರು ಸ್ಪ್ರಿಂಕಲ್ ಆಗುತ್ತೆ ಬೈ ಯೂಸಿಂಗ್ ದ ಸೋಲಾರ್ಸ್. ಬಟ್ ನಿಮಗೇನು ಕೆಲಸ ಇಲ್ಲ, ನನಗೆ ಮನೆಯಲ್ಲೇ ಇರ್ತೀನಿ ಅಂದಾಗ ನಿಮ್ಗೆ ಸೋಲಾರ್ ಬೇಡ, ನಿಲ್ಲಿಸ್ಬಿಟ್ಟು ನೀವೇ ಕೈಯಿಂದಲೇ ಸ್ಪ್ರೇ ಮಾಡ್ಬೋದು. ಓಕೆ ಸರ್, ಈಗ ಚಿಕ್ಕ ಮನೆ ಇದೆ, ಸೊ ನನ್ನ ಮನೆಯಿಂದ ಹೊರಗಡೆ ಮಾಡ್ತೀನಂತಂದ್ರು ಇದು ಓಕೆನಾ? ಹೆಂಗೆ ಮಾಡ್ಬೋದು? ಓಕೆ, ಬಟ್ ನೆರಳು ಇರಬೇಕು, ಶೇಡರ್ ಇರಬೇಕು, ಬಿಸಿಲು ಇರಬಾರ್ದು, ನಮಗೆ ಹ್ಯುಮಿಡಿಟಿ ಮೇಂಟೈನ್ ಮಾಡಬೇಕು, ಕೂಲ್ ಮೇಂಟೈನ್ ಮಾಡಬೇಕು, ಮಶ್ರೂಮ್ಗೆ ಯಾವತ್ತು ಕೂಲ್ ಟೆಂಪರೇಚರ್ ಇಸ್ ವೆರಿ ಇಂಪಾರ್ಟೆಂಟ್. ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಒಂದು ಹೊಸ ಟೆಕ್ನಾಲಜಿ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಸೊ ಯಾಕಂದರೆ ಸಾಕಷ್ಟು ರೈತರು ಮನೆಯಲ್ಲೇ ಮಾಡಿ ಅದು ಟೆಂಪ್ರೇಚರ್ ಮೇಂಟೈನ್ ಮಾಡೋಕ್ಕಾಗಿಲ್ಲ, ಸೊ ಏನೋ ಆಗಿಲ್ಲ ಅಂತ ಹೇಳ್ಕೊಂಡು ಕೈ ಸುಟ್ಕೊಂಡಿರ್ತಾರೆ. ಸೊ ಅಂಥವ್ರಿಗೆ ಇದು ಒಳ್ಳೆ ಆಪರ್ಚುನಿಟಿ, ಒಳ್ಳೆ ಆಪ್ಷನ್ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್, ಈ ಮಶ್ರೂಮ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ಸೋಲಾರನ್ನು ಯೂಸ್ ಮಾಡಿಕೊಂಡು ಸೋಲಾರ್ ಟೆಕ್ನಾಲಜಿಯನ್ನು ಅಣಬೆ ಕೃಷಿಯಲ್ಲಿ ಯಾವ ರೀತಿಯಾಗಿ ನಾವು ಇಂಪ್ಲಿಮೆಂಟ್ ಮಾಡ್ಕೊಳ್ಬೋದು, ಅದಕ್ಕೆ ಯಾವ ರೀತಿಯಾಗಿ ಸೆಟಪ್ ಮಾಡ್ಕೊಳ್ಬೇಕು, ಎಷ್ಟು ಖರ್ಚಾಗುತ್ತೆ, ಸೊ ಸಣ್ಣ ಸ್ಕೇಲಲ್ಲಿ ನಾವು ಮಾಡ್ತೀವಿ ಅಂತಂದರೆ ಎಷ್ಟು ಖರ್ಚು ಬೀಳುತ್ತೆ, ಅದರ ಫೀಚರ್ಸ್ ಏನು, ಬೆನಿಫಿಟ್ಸ್ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಟರು. ಇದು ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ, ಯಾಕಂದರೆ ಮನೆಯಲ್ಲೇ ನೀವು ಅಣಬೆ ಕೃಷಿಯನ್ನು ಮಾಡ್ತೀರಿ ಅಂತಂದರೆ ಈ ಟೆಕ್ನಾಲಜಿಯನ್ನು ನೀವು ಈಸಿಯಾಗಿ ಯೂಸ್ ಮಾಡ್ಕೊಳ್ಬೋದು. ನೀವು ಕೂಡ ಕೃಷಿ ಮಾಡಬೇಕು ಅಂತ ಇದ್ರೆ ಈಗಲೇ ಫ್ರೀಡಮ್ ಆಪ್ನ ಡೌನ್ಲೋಡ್ ಮಾಡಿ, ಅಲ್ಲಿ 1000ಕ್ಕೂ ಹೆಚ್ಚು ಕೋರ್ಸ್ ಇದೆ, ಈಸಿಯಾಗಿ ಕೃಷಿ ಐಡಿಯಾಸ್ಗಳು ನಿಮಗೆ ಸಿಗುತ್ತೆ. ಸೊ ಮತ್ತೆ ಆಗ್ತಾ ಈಗಲೇ ಫ್ರೀಡಮ್ ಆಪ್ನ ಡೌನ್ಲೋಡ್ ಮಾಡಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಕೃಷಿ ಐಡಿಯಾ ಜೊತೆ ಮತ್ತೊಬ್ಬ ವ್ಯಕ್ತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬೈ.